सुमार इना एलेक्शन तिंगल मुंदद योगे हाकिर पादयात्रे शुरु निम्म मनदल्लि हुट्टिरतक्कंतद्दु याकप्प अंतंद्रे नम्म पक्षक्के सेर्पडे आगि हिडिदु हलवारु होराटगळु माडिद्देवि नम्म तंदेयवरु हेळिदंगे इदे चिट्टिनाड सिमेंट फैक्टरी हेडि एत्ति सुमारु 10 वर्षगळायितु अवरु बीजेपी अवर मनेगे नावु ओडाडलत्तीवि कांग्रेस दूर मन बिल ओडाड़ीवण नम मेटे अर्धे नमु उद्योग वारकाश कुट्रप ना निम उद्योग अवकाश मतनी अंत भरोसे हद्द दिन इप्त जन रैत उद्योग अवकाश कल धीमंत नायक श्रीमान संजीव नकपुर साक्षी अंत मत सदर्भदे बयसते बंधु ಬತ್ತಕಂತ ದಿನಗಳಲ್ಲಿ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಬೇಕಂದ್ರೆ ನಮ್ಮ ಚಿಂಚೋಳಿ ತಾಲ್ಲೂಕಿನಂದು ಇತಿಹಾಸದ ಬಂಧುಗಳೇ 50 ವರ್ಷಿನ ರಾಜಕೀಯ ಇತಿಹಾಸದಲ್ಲಿ ಇಲ್ಲಿ ಯಾವ ಪಕ್ಷದವರು ಶಾಸಕರಾಗ್ತಾರೋ ಅವರದೇ ಪಕ್ಷದ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತದ್ದು ಅದಕ್ಕಾಗಿ ನಾವೆಲ್ಲ ಯುವಕರು ನನ್ನ ತಾಯಂದಿರು ನನ್ನ ತಂದೆಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ಜೀವನ ಮುಣುಪಾಗಿಟ್ಟಿವಣ್ಣ ನಿಮ್ಮ ಮುಖ್ಯಮಂತ್ರಿ ಮಾಡ್ಲಕ ಅದಕ್ಕಾಗಿ ಈ ಸರಿ ನಾವು ಚಿಂಚೋಳಿಯಲ್ಲಿ ಸಂಜೋಣ ಗೆಲ್ಲಿಸಿ ಇದೇ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ನಮ್ಮ ಕುಮಾರಣ್ಣ ಮಾಡೇ ಮಾಡ್ತೀವಿ ಅಂತಕಂತ ಮಾತು ಈ ವೇದಿಕೆ ಮುಖಾಂತರ ಹೇಳಕ ಬಯಸುತ್ತೇನೆ ಅದಕ್ಕಾಗಿ ಬತ್ತಕಂತ ದಿನಗಳಲ್ಲಿ ನಾವು ಏನಾದರೂ ಈ ಚಿಂಚೋಳಿ ಭಾಗದಲ್ಲಿ ಶಾಸಕರಾದ್ರೆ ನಮ್ಮ ಜೆಡಿಎಸ್ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಕನಿಷ್ಠ 10,000 ಯುವಕರಿಗೆ ಉದ್ಯೋಗ ಅವಕಾಶ ಕೊಡತಕ್ಕಂತ ಯೋಜನೆ ನಾವು ಇಲ್ಲಿ ತೋಣ ಹೊಂಟಿದೆವು ಬಂಧುಗಳೇ ಸುಮಾರು 25 ದಿನಗಳಲ್ಲಿ 25 ದಿನಗಳ ಪಾದಯಾತ್ರೆ ಮಾಡಿದಾಗ ನಿಮ್ಮ ಜೊತೆನೇ ಇದ್ದೀವಿ ನಿಮ್ಮ ಎಲ್ಲ ಮಗಸರಿ ಎಲ್ಲಿ ಗುಡಿ ಗುಂಡಾರ ಎಲ್ಲಿ ಚರ್ಚು ಮಸ್ಜಿದ್ ಇಷ್ಟೆಲ್ಲ ಜಾಗದ ಮಗಸರಿ ನೀವು ಸುಮಾರು ದಿನಕ್ಕೆ 20-30 ಕಿಲೋಮೀಟರ್ ಓಡಾಡಿವು ನಿಮ್ಮ ಸಂಗಟ ಯಾಕಪ್ಪ ಅಂತಂದ್ರೆ ನಾ ಅವಾಗೆ ಹೇಳಿದಂಗ ಇಲ್ಲಿ ನಾವು ಪಕ್ಷಕ್ಕೆ ಸೇರ್ಪಡೆ ಆದಾಗ ಹಲವಾರು ಹೋರಾಟಗಳು ಮಾಡಿದ್ದೀವಿ ನಾವು ನೀವೇ ನಮ್ಮ ತನ ಬಂದಿರುತ್ತೆ ನಾವು ನಿಮ್ಮ ತನ ಬಂದಿಲ್ಲ ಅಂತಕಂತ ಒಂದು ನಮ್ಮ ತಂದೆ ತಲೆಯಲ್ಲಿ ಅದು ಒಂದು ಭಾವನೆ ಬಂದಾಗ ನಿಮ್ಮ ಮನಿತನ ಬಂದಿ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಆವಾಗ ನಿಮ್ಮ ಕಷ್ಟ ಸುಖದಲ್ಲಿ ಕಷ್ಟ ಸುಖ ಏನಿದೆ ತಿಳ್ಕೊಂಡು ಅದೇ ಸ್ಥಳದಲ್ಲೇ ಪರಿಹಾರ ಮಾಡಿರತಕ್ಕಂತ ವ್ಯಕ್ತಿ ಶ್ರೀಮಾನ್ ಸಂಜೀವ ನಕಪುರ್ ಸಾಹೇಬರು ಬಂಧುಗಳೇ ಅದಕ್ಕಾಗಿ ಬರ್ತಕ್ಕಂತ ದಿನಗಳಲ್ಲಿ ನಮ್ಮ ಕುಮಾರಣ್ಣನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಸಾಹೇಬರು ನಮ್ಮ ತಂದೆಯವರು ಈ ಬಾರಿ ಏನು 2023 ಜೆಡಿಎಸ್ ಅಭ್ಯರ್ಥಿ ಅಂತ ಏನು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ನಮ್ಮೆಲ್ಲ ಚುಂಚೋಳಿ ವಿಧಾನಸಭಾ ಮತಕ್ಷೇತ್ರದ ಮತದಾರರಲ್ಲಿ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ಮ ಉಡಿ ಚಾಚೆ ವಿನಂತಿ ಮಾಡ್ತೀನಿ ಒಂದು ಬಾರಿ ನಿಮ್ಮ ಮನೆ ಮಗನಿಗೆ ಅವಕಾಶ ಮಾಡ್ಕೊಡ್ರಿ ಒಂದು ಬಾರಿ ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ರಿ ಎಷ್ಟು ದಿನ ಅಂತವರೆಗಿನವರಿಗೆ ನೋಡ್ತೀರಿ ಒಂದು ಬಾರಿ ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ರಿ ಅಂತ ನನ್ನ ತೊದಲುನೊಡಿಗೆ ವಿರಾಮ ಹೇಳುತ್ತಾ ನನ್ನ ಮಾತಾಡಕ ಅನು ಮಾಡ್ಕೊಟ್ಟಿದ್ದಕ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸಾಹೇಬರಿಗೂ ಮತ್ತು ಕುಮಾರಣ್ಣನಿಗೆ ಮತ್ತು ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತ ಸಹಸ್ರ ಸಂಖ್ಯೆಯಲ್ಲಿ ಬಂದ ನಮ್ಮ ಕಾರ್ಯಕರ್ತ ದೇವರುಗಳಿಗೆ ವಂದಿಸಿ ನಂದ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್